नमस्कार नम बेंगलूरिगे स्वागत नानु चैत्रराज कोरोना कंट्रोल आगतिल्ल जनता कर्फ्यू प्रयोजनक बर्तिल्ल जन ओडाडताने इद्दारे सोंकितर संख्ये हेच्चागता इदे आदरे नाळेयिंद ई आट नडेयल्ल लॉकडाउन अल्लदिद्रु रूल्स बलु बिगियागिरुत्ते अगत्य वस्तुगळिगे बैक्नल्लि होगोदु कष्ट कठिण नियम पालने कड्डाय इल्लदिद्रे गूसा ग्यारंटी संख्ये 40 ಸಾವಿರದ ಆಸುಪಾಸಿನಲ್ಲೇ ಇದೆ ಕಠಿಣ ನಿಯಮಗಳ ಜಾರಿ ಹೊರತಾಗಿಯೂ ಕಂಟ್ರೋಲ್ ಆಗ್ತಿಲ್ಲ ಹೀಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಇಡಿ ಕರುನಾಡು ಬಂದ್ ಆಗ್ತಿದೆ ಜನತಾ ಕರ್ಫ್ಯೂ ಮುಂದುವರಿದ ಭಾಗ ಆದರೂ ಕೂಡ ರೂಲ್ಸ್ ಬಲುಬಿಗಿ ನಾಳೆಯಿಂದ 14 ದಿನಗಳ ಕಾಲ ಕರುನಾಡು ಲಾಕ್ ಆಗ್ತಿದೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಕಾಲಾವಕಾಶವಿದೆ ಆದರೆ ಬೈಕ್ ಕಾರ್ ಅಲ್ಲಿ ಹೋಗೋ ಹಾಗಿಲ್ಲ ಹತ್ತಿರದ ಅಂಗಡಿಗಳಿಗೆ ನಡೆಕೊಂಡೆ ಹೋಗಿ ಖರೀದಿ ಮಾಡಬೇಕು ಈ ಬಾರಿ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ ಅಗತ್ಯ ವಸ್ತು ಸಿಗುತ್ತೆ ಹಾಲು ಖರೀದಿಗೆ ಮಾತ್ರ ಬೆಳಗ್ಗೆ 6 ರಿಂದ ಸಂಜೆ 6 ರವರೆಗೆ ಅವಕಾಶ ಇದೆ ಹಾಲು ಮಾರಾಟ ಘಟಕಗಳು ಓಪನ್ ಇರುತ್ತವೆ अगत्य वस्तु खरीदी 4 गंटे अवकाश बेळगे 6 रिंद 10 गंटे वरेगे खरीदी अदू नडकोंडे होगी तरबेकु बेळगे 10 गंटे ओळगे दिनसि हण्णु तरकारी खरीदी अवकाश इदे चिकन मटन मीनु खरीदिगू अवकाश इदे औषधक्किल्ल अड्डि आस्पत्रेगळिगे होगोरिगू अड्डि इल्ल हृद्रोग क्यान्सर नंतह मारक कायिलेगळिगे चिकित्से पडेयलु अंतर्जिल्ला संचारक्के अवकाश इदे आदरे अदक्के सूक्त दाखले इरलेबेकु मेडिकल स्टोर ल्याब इरुत्ते क्लिनिक नर्सिंग होम कूड तेरेदिरुत्तवे कोरोना वैक्सीन तेगेदुकोळ्ळलु होगबहुदु अगत्य वस्तुगळ खरीदिगू वाहन बळसुवंतिल्ल अंतर्जिल्ला प्रवासक्कू ब्रेक हाकलागिदे रैलु विमानगळ सेवे इद्दे इदे आटो टैक्सी क्याब संचारक्कू अनुमति इदे रैलु विमान टिकेट इद्रे संचार माडबहुदु गार्मेंट्स गळु ओपन इरोदिल्ल आहार संबंधी कैगारिकेगळु ओपन इरुत्ते बैंक विमे कचेरी एटीएम ओपन इरुत्ते माध्यम टेलिकम्युनिकेशन इंटरनेट सिगुत्ते बृहत् मटद एल्ला कैगारिकेगळिगे ब्रेक हाकलागिदे ಕುಡುಕರಿಗೆ ಖುಷಿ ಮದ್ಯ ಖರೀದಿಗೂ ಅವಕಾಶ ಮದ್ಯದ ಅಂಗಡಿಗಳಲ್ಲಿ ಖರೀದಿಗೂ ಅವಕಾಶ ಇದೆ ಬೆಳಗ್ಗೆ 6 ರಿಂದಲೇ ಮದ್ಯ ಖರೀದಿ ಮಾಡಬಹುದು ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಖರೀದಿ ಮಾಡಬೇಕು ಅಲ್ಲೇ ಕುಡಿಯಂಗಿಲ್ಲ ಮನೆಗೆ ತಗೊಂಡು ಹೋಗಿ ಕುಡಿರಿ ಅಷ್ಟೇ ಒಳಾಂಗಣ ಶೂಟಿಂಗಿಗೂ ಅವಕಾಶ ಇಲ್ಲ ಧಾರವಾಹಿ ರಿಯಾಲಿಟಿ ಶೋ ಶೂಟಿಂಗ್ ಇಲ್ಲ ಹಾಗೆ ಬಿಗ್ ಬಾಸ್ ಶೋ ಇವತ್ತಿಗೆ ಕೊನೆಯಾಗ್ತಿದೆ ಇನ್ನು ಸಿನಿಮಾ ಚಿತ್ರೀಕರಣಕ್ಕೆ ಈಗಾಗಲೇ ಬ್ರೇಕ್ ಬಿದ್ದಿದೆ ಹೋಟೆಲ್ಗಳು ದಿನವಿಡಿ ತೆರೆದಿರುತ್ತವೆ ಆದರೆ ಹೋಟೆಲ್ಗಳಲ್ಲಿ ಪಾರ್ಸೆಲ್ ಗಷ್ಟೇ ಅವಕಾಶ ಪಾರ್ಸೆಲ್ಗೂ ನಡೆಕೊಂಡೇ ಬರಬೇಕು ಮದುವೆ ಕಾರ್ಯಕ್ರಮಗಳಲ್ಲಿ 40 ಜನರಿಗೆ ಮಿತಿ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳು ಬಂದ್ ಆಗಲಿವೆ ಕಟ್ಟಡ ನಿರ್ಮಾಣ ಸ್ಥಳದಲ್ಲೇ ಇರೋ ಕಟ್ಟಡ ಕಾರ್ಮಿಕರಿಗೆ ಅವಕಾಶ ಇದೆ ಸರ್ಕಾರಿ ಕಚೇರಿಗಳು ಭಾಗಶಃ ಓಪನ್ ಇರುತ್ತವೆ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡೆತಡೆಗಳಿಲ್ಲ ಕೃಷಿ ಸಂಬಂಧಿ ಅಂಗಡಿಗಳು ಓಪನ್ ಇರುತ್ತವೆ ಇನ್ನು ತಳ್ಳು ಗಾಡಿಗಳಲ್ಲಿ ಹಣ್ಣು ಸೊಪ್ಪು ತರಕಾರಿ ವ್ಯಾಪಾರಕ್ಕೆ ಅವಕಾಶ ಇದೆ ಈ ಮಧ್ಯೆ ಲಾಕ್ ಮಾಡುತ್ತಿರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒಂದಿಷ್ಟು ಸಲಹೆ ಕೊಟ್ಟಿದ್ದಾರೆ ದುಡಿಯುವ ವರ್ಗಕ್ಕೆ ನೆರವು ನೀಡಿ ಜಿಲ್ಲಾವಾರು ಆಕ್ಸಿಜನ್ ಘಟಕ ಸ್ಥಾಪನೆ ಕಲ್ಯಾಣ ಮಂಟಪ ಕ್ರೀಡಾಂಗಣ ಹಾಸ್ಟೆಲ್ಗಳನ್ನು ಆಸ್ಪತ್ರೆ ಮಾಡಿ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಹಲಾ 10 ಕೆಜಿ ಅಕ್ಕಿ ಕೊಡಿ ಬೇಳೆ ಅಡುಗೆ ಎಣ್ಣೆ ಸೇರಿದ ಆಹಾರ ಕಿಟ್ ಕೊಡಿ ಬಿಪಿಎಲ್ ಕುಟುಂಬ ರೈತರು ಕುಶಲಕರ್ಮಿ ಕಾರ್ಮಿಕರಿಗೆ 10,000 ಸಹಾಯ ಧನ ಕೊಡಿ ಹೀಗೆ ಸರ್ಕಾರಕ್ಕೆ ಒಂದಷ್ಟು ಸಲಹೆ ಕೊಟ್ಟಿರೋ ಸಿದ್ದರಾಮಯ್ಯ ಇವೆಲ್ಲವನ್ನ ಜಾರಿ ಮಾಡಿ ಅಂತ ಒತ್ತಾಯಿಸಿದ್ದಾರೆ ಯುರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ
ಕೊರೋನಾ ಮಹಾಮಾರಿಗೆ ಬ್ರೇಕ್ ಹಾಕಲು ಜಾರಿಗೆ ತಂದ ಜನತಾ ಕರ್ಫ್ಯೂ ಇಂದಿಗೆ ಅಂತ್ಯವಾಗಿದೆ. ನಾಳೆಯಿಂದ ಲಾಕ್ಡೌನ್ ಜಾರಿಯಾಗಲಿದ್ದು ಅದಕ್ಕಾಗಿ ನಗರ ಪೊಲೀಸರು ಇಂದೇ ಹಲವು ತಯಾರಿಗಳನ್ನು ನಡೆಸಿದ್ದಾರೆ. ಹಾಗೂ ಬೇಕಾಬಿಟ್ಟಿ ಓಡಾಡುವ ಸವಾರರಿಗೆ ಲಾಠಿ ರುಚಿ ತೋರಿಸಿ ಸುಮ್ಮನೆ ಮನೆಯಲ್ಲಿ ಇರುವಂತೆ ವಾರ್ನ್ ಮಾಡಿದ್ದಾರೆ. ಹಾಗಾದ್ರೆ ಖಾಕಿ ತಯಾರಿ ಹೇಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ಸವಾರರಿಗೆ ವಾರ್ನಿಂಗ್, ಮನೆಯಲ್ಲೇ ಇರಲು ತಾಕೀತು. ನಾಳೆಯಿಂದ ಬೀದಿಗೆ ಬಂದ್ರೆ ಬೇಸಿ ಬಿಸಿ ಬಾಸುಂಡೆ ಫೇಸ್. ಜನತಾ ಕರ್ಫ್ಯೂ ಇಂದಿಗೆ ಅಂತ್ಯ. ಕೊರೋನಾ ಮಹಾಮಾರಿ ಮಟ್ಟ ಹಾಕಲು ಪೊಲೀಸರು ಮತ್ತು ಸರ್ಕಾರ ಎಷ್ಟೇ ಕಸರತ್ತು ನಡೆಸಿದ್ರು, ಜನ ಮಾತ್ರ ಕ್ಯಾರೆ ಅನ್ನದೇ ಸುತ್ತಾಡ್ತಿದ್ದಾರೆ. ಇವತ್ತು ಕೆಆರ್ ಮಾರ್ಕೆಟ್ ಅಲ್ಲಿ ಹೂ ಖರೀದಿಗೆ ಜನ ಸಾಗರವೇ ಸೇರಿತ್ತು. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಬೆಳ್ಳಂ ಬೆಳಗ್ಗೆ ಜನ ಜಮಾಯಿಸಿದ್ರು. ಬೆಳಗ್ಗೆ 10 ಗಂಟೆ ಬಳಿಕ ಎಚ್ಚೆತ್ತ ಪೊಲೀಸರು ಲಾಠಿ ಹಿಡಿದು ರಸ್ತೆಗಿಳಿದ್ರು. ಮೊದಲು ಹೂವಿನ ಮಾರ್ಕೆಟ್ ಖಾಲಿ ಮಾಡಿಸಿದ ಪೊಲೀಸರು ವಾಹನಗಳ ತಪಾಸಣೆ ಮಾಡಿದ್ರು. ಕುಂಟು ನೆಪ ಹೇಳಿ ಓಡಾಡ್ತಿದ್ದವರಿಗೆ ವಾಹನ ಸವಾರರಿಗೆ ಲಾಠಿ ರುಚಿ ತೋರಿಸಿ ಬೈಕ್ ಮತ್ತು ಆಟೋಗಳನ್ನ ಜಪ್ತಿ ಮಾಡಿದ್ರು. ನಾಳೆಯಿಂದ ಬೆಂಗಳೂರು ಸೇರಿ ಇಡೀ ಕರ್ನಾಟಕವೇ ಸಂಪೂರ್ಣ ಲಾಕ್ಡೌನ್ ಆಗ್ತಿರೋದ್ರಿಂದ ಪೊಲೀಸರು ಇಂದೇ ತಯಾರಿ ಮಾಡಿಕೊಂಡಿದ್ದಾರೆ. ಬಹುತೇಕ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿ ಪೊಲೀಸ್ ಸರ್ಪಗಾವಲು ಹಾಕಿದ್ದಾರೆ. ಲಾಕ್ಡೌನ್ ಬಗ್ಗೆ ಪೊಲೀಸರು ಕೈಗೊಂಡ ಕ್ರಮಗಳ ಬಗ್ಗೆ ಆಯಾ ವಿಭಾಗದ ಡಿಸಿಪಿಗಳು ರೌಂಡ್ಸ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ಎಸ್ ಡಿ ಶರಣಪ್ಪ ತಮ್ಮ ವ್ಯಾಪ್ತಿಯ ಶಿವಾಜಿನಗರ, ರಸಲ್ ಮಾರ್ಕೆಟ್, ಟ್ಯಾಂಡ್ರಿ ರೋಡ್, ಮೋದಿ ರಸ್ತೆ, ಕೆಜಿ ಹಳ್ಳಿ, ಪುಲಿಕೇಶಿ ನಗರ, ಟ್ರಿನಿಟಿ ಸರ್ಕಲ್ನಲ್ಲಿ ಪರಿಶೀಲನೆ ನಡೆಸಿದರು. ಅನಾವಶ್ಯಕವಾಗಿ ರಸ್ತೆಗಳಿದ್ರೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ. ಒಂದು ವೇಳೆ ತಮಗೆ ಪೊಲೀಸರನ್ನ ಪರೀಕ್ಷೆ ಮಾಡೋಕ್ಕಿದ್ರೆ ಬನ್ನಿ, ಬಟ್ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಇದೇ ವೇಳೆ ನಾಳೆಯಿಂದ ಲಾಕ್ಡೌನ್ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಕೋವಿಡ್ ವಿರುದ್ಧ ಹೋರಾಡಲು ಪ್ರತಿಯೊಬ್ಬರು ನಮ್ಮೊಂದಿಗೆ ಸಹಕರಿಸಬೇಕು. ಲಾಕ್ಡೌನ್ ಉಲ್ಲಂಘಿಸಿದ್ದು ಕಂಡು ಬಂದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅನಗತ್ಯವಾಗಿ ಓಡಾಡದೆ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ನಮ್ಮೊಂದಿಗೆ ಸಹಕರಿಸಿ ಅಂತ ಕಮಲ್ ಪಂತ್ ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ. ಅದೇನೇ ಇರಲಿ, ನಾಳೆಯಿಂದ ಕೊರೋನಾ ಅಬ್ಬರಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಲಾಕ್ಡೌನ್ ಅಂತ ಘೋಷಣೆ ಮಾಡಿದೆ. ಆದ್ರೆ ಅಗತ್ಯ ವಸ್ತು ಕೊಳ್ಳೋದಿಕ್ಕೆ 10 ಗಂಟೆ ತನಕ ಅವಕಾಶ ಇದೆ. ಆದ್ರೆ ಗಾಡಿಯಲ್ಲಿ ಬಂದ್ರೆ ಒದೆ ಬೀಳತ್ತೆ, ಗಾಡಿ ಕಿತ್ಕೊಳ್ತಾರೆ. ಯಾವುದಕ್ಕೂ ಬೇ ಕೇರ್ಫುಲ್. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಕೊರೋನಾ ಕೇಸ್ ಏರಿಕೆಯಾಗದೇ ಹೋದ್ರೂ ಇಳಿಮುಖ ಆಗ್ತಿಲ್ಲ. ಆದ್ರೆ ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಸಮರ್ಪಕ ಚಿಕಿತ್ಸೆ ಸಿಗದೆ ಮನೆಯಲ್ಲಿ ಪ್ರಾಣ ಬಿಡುತ್ತಿರುವ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದೆ ಅನ್ನೋದು ಇದೀಗ ಆತಂಕದ ವಿಚಾರ. ಮನೆಯಲ್ಲಿಯೇ ಅಸುನೀಗುತ್ತಿದ್ದಾರೆ ಸೋಂಕಿತರು. ವಾರವೊಂದರಲ್ಲಿ 200ಕ್ಕೂ ಹೆಚ್ಚು ಜನ ಸಾವು. ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಕಳೆದೊಂದು ವಾರದಲ್ಲಿ ಸರಾಸರಿ 45,000 ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಸೋಂಕು ಮಾತ್ರ ಇಳಿಮುಖವಾಗುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಆದರೆ ಕೊರೋನಾ ಸೋಂಕಿತರ ಸಾವಿನ ಸಂಖ್ಯೆ ಮಾತ್ರ ಹೆಚ್ಚಳವಾಗಿದೆ. ಅದರಲ್ಲೂ ಮನೆಯಲ್ಲಿ ಐಸೋಲೇಷನ್ ಆಗಿರುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಿದ್ದಾರೆ ಅನ್ನೋದು ಆತಂಕಕಾರಿ ವಿಚಾರ. ಕಳೆದ 2 ದಿನಗಳಲ್ಲಿ 123 ಮಂದಿ ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. May 1-8 ರಾಜ್ಯದಲ್ಲಿ 204 ಮಂದಿ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸಾವನ್ನಪ್ಪುತ್ತಿರುವ ಜನರ ಪೈಕಿ ಬೆಂಗಳೂರಿನದ್ದೇ ಸಿಂಹಪಾಲು. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಲ್ಲಿ ಮನೆಯಲ್ಲಿ 180 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಮೇ ತಿಂಗಳಲ್ಲಿ ಮನೆಯಲ್ಲಿ ಸಾವಿಗೀಡಾಗ್ತಾ ಇರೋ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಕೊರೋನಾ 2ನೇ ಅಲೆ ವೇಳೆ RT-PCR ಟೆಸ್ಟ್ ರಿಪೋರ್ಟ್ ವಿಳಂಬ ಆಗ್ತಿರೋದು. ಸೋಂಕಿನ ಲಕ್ಷಣಗಳಿದ್ದರೂ ಪರೀಕ್ಷೆ ಮಾಡಿ 4-5 ದಿನಗಳಾದರೂ ರಿಪೋರ್ಟ್ ಬರ್ತಿಲ್ಲ. ಇದರಿಂದ ಸಾವನ್ನಪ್ಪುವ ಜನರ ಸಂಖ್ಯೆ ಹೆಚ್ಚಳ ಆಗಿದೆ. ಇನ್ನು ಬೆಡ್ ಸಿಗದೆ ಮನೆಯಲ್ಲೇ ಚಿಕಿತ್ಸೆ ಪಡೆಯುವ ಜನರು ಸಾವಿಗೀಡಾಗ್ತಿದ್ದಾರೆ. ಮನೆಯಲ್ಲಿ ಐಸೋಲೇಟ್ ಆಗಿ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ಬೆಡ್ಗಾಗಿ ಹುಡುಕಾಡಿದ್ರೂ ಸಮಸ್ಯೆ ಮಾತ್ರ ಮುಗಿದಿಲ್ಲ. ಮನೆಯಲ್ಲಿ ಐಸೋಲೇಟ್ ಆದ ವೇಳೆ ಆಕ್ಸಿಜನ್ ಪ್ರಮಾಣ ಇಳಿಕೆಯಾಗ್ತಿರೋದು ಸೋಂಕಿತರ ಅರಿವಿಗೆ ಬಾರದೆ ಸಾವು ಸಂಭವಿಸುತ್ತಿದೆ. ಜಿಂಕ್ ಆದಂತಹ ಮಲ್ಟಿವಿಟಾಮಿನ್, ಪರ್ಟಿಕ್ಯುಲರ್ಲಿ ವಿಟಾಮಿನ್ ಸಿ ಪ್ಲಸ್ ಡೋಲೋ, ಅದು ಪ್ಯಾರಾಸೆಟಮಾಲ್ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ಐವರ್ಮೆಕ್ಟಿನ್ ಮತ್ತು ಡಾಕ್ಸಿಸೈಕ್ಲಿನ್, ಇದೆಲ್ಲ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಮದ್ದುಗಳು. ಅದ್ರ ಜೊತೆಗೆ ಯಾರಾದ್ರಿಗೆ ಮೀಡಿಯಂ ಟು ಸಿವಿಯರ್ ಏನಾದರೂ ಇದೆ ಸಿಂಪ್ಟಮ್ಸ್ ಇದ್ರೆ ಅಂಥವರಿಗೆ ಡೆಕ್ಸಾಮೆಥಾಸೋನ್ ಅಂತ ಹೇಳಿ ಅಥವಾ ಪ್ರಿಮೆಡ್ ಅಂತ ಹೇಳಿ.
ಸದ್ಯ ರಾಜ್ಯದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇದೆ. ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋಂಕಿತರು ವೈದ್ಯರ ಸಲಹೆ ಮೇರೆಗೆ ಐಸೋಲೇಟ್ ಆಗಬೇಕು. ಈ ಬಗ್ಗೆ ಹೆಚ್ಚು ಭಯಪಡುವ ಅಗತ್ಯವಿಲ್ಲ. ಆದರೆ ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕೋವಿಡ್ 19 ಮಾರ್ಗಸೂಚಿ ಉಲ್ಲಂಘಿಸಿದ ಆರೋಪದಡಿ ಆರೋಗ್ಯ ಮಿತ್ರ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎನ್ಡಿಎಂಎ ಆಕ್ಟ್ ಅಡಿ ಆರೋಪಿ ಪವನ್ ಶೆಟ್ಟಿ ವಿರುದ್ಧ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿ ಪವನ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಹಾಗೆ ಆರೋಗ್ಯ ಮಿತ್ರನಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದರು. ಆದರೆ ಸ್ವಲಾಭದ ಉದ್ದೇಶದಿಂದ ಇತರೆ ಜಿಲ್ಲೆಯ ಕೋವಿಡ್ ರೋಗಿಗಳಿಗೆ ಆಸ್ಪತ್ರೆಗೆ ಪ್ರವೇಶ ನೀಡುತ್ತಿದ್ದಂತೆ. ಕೋವಿಡ್ ನಿರ್ವಹಣಾ ಪರಿವೀಕ್ಷಣೆ ತಂಡ ಪರಿಶೀಲನೆ ವೇಳೆ ಮಾರ್ಗಸೂಚಿ ಉಲ್ಲಂಘನೆಯಾಗಿರುವುದು ಇದೀಗ ಬೆಳಕಿಗೆ ಬಂದಿದೆ. ಮಣಿಪಾಲ್ ಆಸ್ಪತ್ರೆ ನೋಡಲ್ ಅಧಿಕಾರಿ ರವೀಂದ್ರ ಕುಮಾರ್ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲಿಸಲಾಗಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ ಸಹ ಬಡ ಜನ ನೆರವಿಗೆ ನಿಂತಿದ್ದಾರೆ. ಐವತ್ತು ಜನರ ಸ್ವಯಂ ಸೇವಕ ತಂಡ, ಈ ವಾರ್ ರೂಮ್ನ ಹೆಸರು ಅಭಯ ಹಸ್ತ. ಇದರ ಲೀಡರ್ ಮಾಜಿ ಸಚಿವ ಹಾಲಿ ಶಾಸಕ ಕೃಷ್ಣ ಭೈರೇಗೌಡ. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಈ ಅಭಯ ಹಸ್ತ ತಂಡ ಕೊರೋನಾ ಸೋಂಕಿತರ ನೆರವಿಗೆ ನಿಂತಿದೆ. ಅಗತ್ಯ ಇದ್ದವರಿಗೆ ಮೆಡಿಕಲ್ ಸಹಾಯ ಮಾಡಿದೆ, ಟೆಸ್ಟಿಂಗ್ ಮಾಡಿಸಿದ್ದಾರೆ, ಆಂಬ್ಯುಲೆನ್ಸ್ ಕೊಡಿಸಿದ್ದಾರೆ, ಸೋಂಕಿತರಿಗೆ ಬೇಕಾದ ಐಸಿಯು ಬೆಡ್, ಆಕ್ಸಿಜನ್ ಬೆಡ್ ಒದಗಿಸಿದ್ದಾರೆ. ಕೆಲವೊಂದು ಸೋಂಕಿತರನ್ನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ದಾಖಲಿಸಿದ್ದಾರೆ. ಜನರಿಗೆ ಅಗತ್ಯ ವಸ್ತುಗಳು, ದಿನಸಿ ತರಕಾರಿ, ಔಷಧಿಗಳನ್ನ ಮನೆ ಮನೆ ತಲುಪಿಸುವ ಕೆಲಸ ಮಾಡುತ್ತಿದೆ. ಕಳೆದೊಂದು ವಾರದಲ್ಲಿ ಈ ತಂಡ ಕ್ಷೇತ್ರದ 3,000 ಮನೆಗಳಿಗೆ ಸಹಾಯ ಮಾಡಿದೆ. ನಮ್ಮ 50 ವಾಲಂಟಿಯರ್ಸ್ ಅವರ ಸಹಕಾರದಿಂದ ಯಾರು ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಇದ್ದಾರೆ ಮನೆಯಲ್ಲಿ ಅವರ ಆರೋಗ್ಯವನ್ನು ವಿಚಾರಿಸೋದರ ಜೊತೆಗೆ ಅವರಿಗೆ ಟೆಸ್ಟಿಂಗ್ ಆಗಲಿ ಅಥವಾ ಕೆಲವರಿಗೆ ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಕೆಲವರಿಗೆ ಹಾಸ್ಪಿಟಲಲ್ಲಿ ಬೆಡ್ಡನ್ನು ಕೊಡಿಸಿದ್ದೇವೆ, ಕೆಲವರಿಗೆ ICU ಆಗಲಿ, ಆಕ್ಸಿಜನೇಟೆಡ್ ಬೆಡ್ ಆಗಲಿ, ಇನ್ನು ಕೆಲವರಿಗೆ ಕೋವಿಡ್ ಕೇರ್ ಸೆಂಟ್ರಲ್ಲಿ ಅಡ್ಮಿಷನ್ ಮಾಡಿಸೋದಾಗಲಿ. ಬ್ಯಾಡರಾಯನಪುರ ಕ್ಷೇತ್ರಕ್ಕೆ ಒಳಪಟ್ಟಿರೋ 8 ವಾರ್ಡ್ಗಳಿಗೆ 8 ತಂಡಗಳನ್ನು ರಚನೆ ಮಾಡಿ ಈ ಸೇವೆ ನೀಡುತ್ತಿದ್ದಾರೆ. ಈ 8 ಕಡೆಯೂ ಸಹಾಯವಾಣಿ ತೆರೆದಿದ್ದು ಕರೆ ಬಂದಾಗ ತಂಡದ ಸದಸ್ಯರು ಕೂಡಲೇ ಸಹಾಯಕ್ಕೆ ಧಾವಿಸುತ್ತಿದ್ದಾರೆ. ಈ ಪುಣ್ಯದ ಕೆಲಸಕ್ಕೆ ಕೇವಲ ಶಾಸಕ ಅನುದಾನ ಮಾತ್ರವಲ್ಲದೆ ಕೃಷ್ಣ ಭೈರೇಗೌಡರು ತಮ್ಮ ಸ್ವಂತ ಹಣವನ್ನ ಬಳಕೆ ಮಾಡುತ್ತಿದ್ದಾರೆ. ಅಭಯ ಹಸ್ತ ತಂಡದವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದಿನದ 24 ಗಂಟೆಯೂ ಸೇವೆ ಮಾಡಲು ಪಣತೊಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಸುಮಾರು 3,000 ಹೆಚ್ಚು ಜನಗಳಿಗೆ ಈ ಸೇವೆಯನ್ನು ಅಭಯ ಹಸ್ತ ಕಾರ್ಯಕ್ರಮದ ಮುಖಾಂತರ ಒದಗಿಸ್ತಾ ಇದ್ದೇವೆ. ನಾವು ಎಷ್ಟು ಮಾಡಿದರೂ ಸಾಲೋದಿಲ್ಲ, ಇದರ ನಡುವೆಯೂ ಜನ ಸಾವು ನೋವು ಅನುಭವಿಸ್ತಾ ಇದ್ದಾರೆ. ಅವರ ಪ್ರಾಣವನ್ನು ಸಹ ಲೆಕ್ಕಿಸದೆ ಒಂದು ಅಳಿಲು ಸೇವೆಯನ್ನು ಇದರ ಮುಖಾಂತರ, ಅಭಯ ಹಸ್ತದ ಮುಖಾಂತರ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನೊಂದೆಡೆ ಭಾರತೀಯ ಯುವ ಕಾಂಗ್ರೆಸ್ ಕೂಡ ಬೆಂಗಳೂರಿನ ಬಡವರಿಗೆ ನೆರವಾಗ್ತಿದೆ. ಬೆಂಗಳೂರಿನ ಗುರಪ್ಪನ ಪಾಳ್ಯದ ಬಿಸ್ಮಿಲ್ಲಾ ನಗರದಲ್ಲಿ ಯುವ ಕಾಂಗ್ರೆಸ್ನವರು ಇವತ್ತು 5,000 ಫುಡ್ ಕಿಟ್ ಹಂಚಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಬಡವರಿಗೆ ಫುಡ್ ಕಿಟ್ ವಿತರಣೆ ಮಾಡಿದರು. ಸದ್ಯ ಬೆಂಗಳೂರು ನಗರ ಕೊರೋನಾ ವಿಷವರ್ತುಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದೆ. ಇಂತಹ ಸಮಯದಲ್ಲಿ ಕೃಷ್ಣ ಭೈರೇಗೌಡರು ಹಾಗೆ ಕಾಂಗ್ರೆಸ್ ಪಕ್ಷದವರ ಈ ಮಾನವೀಯ ಸೇವೆಯನ್ನ ನಿಜಕ್ಕೂ ಮೆಚ್ಚಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದ ಕೊರೋನಾ ಬಗ್ಗೆ ಪ್ರಧಾನಿ ಮೋದಿ ಕೂಡ ಕಳವಳಗೊಂಡಿದ್ದಾರೆ. ಯಡಿಯೂರಪ್ಪ ಜೊತೆ ಫೋನ್ನಲ್ಲಿ ಮಾತನಾಡಿ ಕಂಟ್ರೋಲ್ ಕ್ರಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇಷ್ಟಾದರೂ ಬೆಡ್ಗಳ ಸಮಸ್ಯೆ ಇವತ್ತೂ ಕಾಡ್ತಿದೆ. ಜೊತೆಗೆ ಬೇರೆ ಜಗತ್ತಿನ ಸಂಪರ್ಕವೇ ಇಲ್ಲದ ಚಾಮರಾಜನಗರದ ಕಾಡೊಂದರ ಹಳ್ಳಿಯಲ್ಲೂ ಕೊರೋನಾ ಕಂಡಿರುವುದು ಇಡೀ ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆಯಾಗಿದೆ.
ರಾಜ್ಯದಲ್ಲಿ ಕೊರೋನಾ ಸೋಂಕು ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಕರ್ನಾಟಕದಲ್ಲಿನ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ಮೋದಿ ಕೂಡ ಕಳವಳಗೊಂಡಿದ್ದಾರೆ. ಸಿಎಂ ಯಡಿಯೂರಪ್ಪಗೆ ಫೋನ್ ಕರೆ ಮಾಡಿದ ಪ್ರಧಾನಿ ಪರಿಸ್ಥಿತಿ ನಿರ್ವಹಣೆ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಆಕ್ಸಿಜನ್ ಸಮಸ್ಯೆ, ಲಸಿಕೆ ಕೊರತೆ, ರೆಮ್ಡೆಸಿವಿರ್ ಬಗ್ಗೆಯೂ ಚರ್ಚೆಯಾಗಿದೆ. ಈ ಮಧ್ಯೆ ಬೆಂಗಳೂರಿನ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣದ ತನಿಖೆ ವೇಳೆ ಸಿಸಿಬಿ ಪೊಲೀಸರಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆ. ಪ್ರತಿಷ್ಠಿತ ಮೂರು ಆಸ್ಪತ್ರೆಗಳಲ್ಲಿ ಬೆಡ್ ಬ್ಲಾಕ್ ಆಗಿರುವುದು ಪತ್ತೆಯಾಗಿದೆ. ಆಸ್ಪತ್ರೆ ಸಿಬ್ಬಂದಿ, ಆರೋಗ್ಯ ಮಿತ್ರ ಸಿಬ್ಬಂದಿ ವಿಚಾರಣೆ ನಡೆದಿದೆ. ಕೊರೋನಾ ಜನರ ಜೀವ ಹಿಂಡುತ್ತಿರುವಾಗಲೂ ಕೆಲ ವಂಚಕರಿಗೆ ಇದೇ ಬಂಡವಾಳ ಆಗಿದೆ ನೋಡಿ. ಬೆಡ್ ಬುಕ್ಕಿಂಗ್ ದಂಧೆಯು ಜೋರಾಗಿ ನಡೀತಾ ಇದೆ. ಜನ ಬೆಡ್ ಸಿಗದೆ ಕಣ್ಣೀರಿಡುತ್ತಿದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ವಂಚಕ ಮಂಜು ಎಂಬಾತ ಬೆಡ್ ಕೊಡಿಸೋದಾಗಿ ಸೋಂಕಿತರ ಸಂಬಂಧಿಕರು ಗೆಳೆಯರಿಂದ ಹಣ ಪೀಕಿದ್ದಾನೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಈತ ವಂಚಿಸಿದ್ದಾನೆ ಎನ್ನಲಾಗ್ತಿದೆ. ನಾಳೆಯಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ. ಉಚಿತ ಲಸಿಕೆ ಎಂದಿದ್ದ ಸರ್ಕಾರ ಲಸಿಕೆ ಕೊರತೆಯಿಂದ ಅಭಿಯಾನ ಕೈಬಿಟ್ಟಿತ್ತು. ಇದೀಗ ನಾಳೆಯಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ಸಿಗುತ್ತೆ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ಕೆಸಿ ಜನರಲ್, ಜಯನಗರ ಜನರಲ್, ಸರ್ ಸಿವಿ ರಾಮನ್ ಜನರಲ್, ಇಎಸ್ಐ ಮತ್ತು ನಿಮಾನ್ಸ್ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ವಿತರಣೆ ಮಾಡಲಾಗುವುದು. ಲಸಿಕೆ ಪಡೆಯಲು ನೋಂದಣಿ ಕಡ್ಡಾಯ. ಕಾಡುತ್ತಲೇ ಇದೆ ಬೆಡ್ ಸಮಸ್ಯೆ. ರೋಗಿಗಳ ಗೋಳು ಕೇಳೋಡಿಲ್ಲ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳು ಫುಲ್ ಆಗಿವೆಯಂತೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಆಗಮಿಸಿದ್ದ ಸೋಂಕಿತನಿಗೆ ಸಿಬ್ಬಂದಿ ಬೆಡ್ ಇಲ್ಲ ಎಂದಿದ್ದಾರೆ. ಬೆಡ್ ಇಲ್ಲದೆ ರೋಗಿ ಆಂಬ್ಯುಲೆನ್ಸ್ನಲ್ಲೇ ನರಳಾಡುವಂತಾಯಿತು. ಆಸ್ಪತ್ರೆ ವಿರುದ್ಧ ರೋಗಿಯ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಊರು ಬಿಟ್ಟು ಹೋಗಿಲ್ಲ, ಯಾರ ಸಂಪರ್ಕವೂ ಇಲ್ಲ. ದಟ್ಟಡವಿಗೂ ಕೊರೋನಾ ಲಗ್ಗೆ, ಸರ್ಕಾರಕ್ಕೆ ಸವಾಲು. ಯಾರ ಸಂಪರ್ಕವೂ ಬೇಡ, ಅಂತರ ಇರಲಿ. ಹೀಗೆ ಸರ್ಕಾರ ಏನೆಲ್ಲ ರೂಲ್ಸ್ ಮಾಡ್ತಿದ್ರು, ಇದೊಂದು ಸವಾಲಿನ ಪ್ರಕರಣ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಗೂ ವ್ಯಾಪಿಸುತ್ತಿರುವ ಕೊರೋನಾ. ಜನಸಂಪರ್ಕವೇ ಇಲ್ಲದ ಮಲೆ ಮಹದೇಶ್ವರ ಬೆಟ್ಟದ ನಾಗಮಲೆ ಮತ್ತು ಪಡಸಲನತ್ತ ಅರಣ್ಯ ಗ್ರಾಮದಲ್ಲಿ ಕೊರೋನಾ ಕಂಡಿದೆ. ದಟ್ಟಾರಣ್ಯದ ಮಧ್ಯೆ ಇರೋ ಊರಿಗೆ ಹೇಗೆ ಬಂತು ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಿಲ್ಲ. ಕೊರೋನಾ ತಡೆಗೆ ಸರ್ಕಾರ ಎಷ್ಟೇ ಟಫ್ ರೂಲ್ಸ್ ಜಾರಿಗೆ ತಂದರೂ ಹೆಮ್ಮಾರಿ ಆರ್ಭಟ ಮಾತ್ರ ಕಡಿಮೆಯಾಗ್ತಿಲ್ಲ. ರಾಜ್ಯದಲ್ಲಿಂದು ಬರೋಬ್ಬರಿ 47,930 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 19,34,378ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 490 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 18,776ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇಂದು 20,897 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲೇ 281 ಮಂದಿಗೆ ಕೊರೋನಾಗೆ ಅಸುನೀಗಿದ್ದಾರೆ. ಇಂದು 31,796 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಕಾಲದಲ್ಲಿ ಸಂಕಷ್ಟ ಅನುಭವಿಸುತ್ತಿರುವ ಚಿತ್ರರಂಗದ ಕಿರಿಯ ಕಲಾವಿದರಿಗೆ ನಟ ವಿನೋದ್ ರಾಜ್ ಹಾಗೂ ಹಿರಿಯ ನಟಿ ಲೀಲಾವತಿ ನೆರವಾಗ್ತಿದ್ದಾರೆ. ಬೆಂಗಳೂರಿನ ಸುಮನಹಳ್ಳಿ ಬಳಿ ಸುಮಾರು 200 ಕಲಾವಿದರ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕೃಷಿ ಚಟುವಟಿಕೆಯಿಂದ ಬಂದ ಆದಾಯದಲ್ಲಿ ಕಲಾವಿದರಿಗೆ ಸಹಾಯ ಮಾಡುತ್ತಿದ್ದಾರೆ. ದೇವರು ಸೃಷ್ಟಿ ಮಾಡಿದ ಮನುಷ್ಯರಿಗೆ ದೇವರೇ ಕೊಡಬೇಕು ಹೊರತು ಮನುಷ್ಯರಿಂದ ಕೊಟ್ಟು ಏನಾಗೋ ಹಾಗಿಲ್ಲ. ಆದರೂ ನಾವು ಕೊಡೋಕ್ಕೆ ಸಾಧ್ಯ. ಆ ಬುದ್ಧಿ ಕೊಟ್ಟಿದ್ದಾರೆ ದೇವರು, ತಿಳುವಳಿಕೆ ಕೊಟ್ಟಿದ್ದಾರೆ. ನಿಮ್ಮಿಂದಾಗಿ ಸಹಾಯ ಮಾಡಿ, ನಾನು ಮಾಡೋದೆಲ್ಲ ಮಾಡಿ ಆಯಿತು. ಹಾಗೆಂತ ಭಗವಂತ ಹೇಳ್ದ, ಅವನ ಅಪ್ಪಣೆ ಅಂದೆ ನಾವು, ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ. ಚಿಕ್ಕ ಒಂದು ಕಾಣಿಗೆ ಕೊಡೋಕ್ಕೆ ಬಂದಿದ್ದೇವೆ. ಅದರಿಂದ ಯಾರು ಹೊಟ್ಟೆ ತುಂಬೋದಿಲ್ಲ, ಹೃದಯ ತುಂಬಬಹುದು ಅಷ್ಟೇ. ಹೃದಯ ತುಂಬಿತು. ದೇವರು ಎಲ್ರಿಗೂ ಇಂಥ ಕಷ್ಟ ಕೊಡದೆ ಒಳ್ಳೇದು ಮಾಡಲಿ. ಯಾರಿಗೆ ಕೈ ಚಾಚಿ ಅಂಗಲಾಚಿ ಕೇಳುವಂಥ ಪರಿಸ್ಥಿತಿ ಈ ಜನ್ಮದಲ್ಲಿ ದೇವರು ಕೊಟ್ಟ ಮನುಷ್ಯರಿಗೆ ಯಾರಿಗೂ ಕಷ್ಟ ಕೊಡೋದು ಬೇಡ. ಚೆನ್ನಾಗಿರಲಿ ಎಲ್ಲರೂ, ಎಲ್ರಿಗೂ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ. ಕೊರೋನಾಗೆ ಏನು ಜಾಡಿಸಿ ಓದಿಯೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು.